ಜನಪ್ರಿಯ ದ್ವಿಚಕ್ರ ತಯಾರಕ ಕಂಪನಿಯಾದ ಬಜಾಜ್ ಆಟೋ ವಿಶ್ವದ ಮೊದಲ ಸಿಎನ್ಜಿ ಬೈಕ್ ಅನ್ನು ಬಿಡುಗಡೆಗೊಳಿಸಿದೆ. ಈ ಬೈಕಿಗೆ ಬಜಾಜ್ ಫ್ರೀಡಮ್ 125 ಎಂಬ ಹೆಸರನ್ನ ನೀಡಲಾಗಿದೆ. ಇಲ್ಲಿ ತನಕ ನಾವೆಲ್ಲರೂ ಸಿಎನ್ಜಿ ಇರುವಂತಹ ಕಾರ್ನ ನೋಡಿದ್ವಿ, ಸಿಎನ್ಜಿ ಅಲ್ಲಿ ಪೆಟ್ರೋಲ್ ದ ರನ್ ಆಗುವಂತಹ ಕಾರ್ನ ನೋಡಿದ್ದೀವಿ. ಇದೇ ಮೊದಲ ಬಾರಿಗೆ ಬಜಾಜ್ ಅವರು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಪೆಟ್ರೋಲ್ ಮತ್ತು ಸಿಎನ್ಜಿ ಇವೆರಡರಲ್ಲೂ ಕೂಡ ಚಲಿಸುವಂತಹ ಒಂದು ಸಿಎನ್ಜಿ ಬೈಕ್ ಅನ್ನ ಇವರು ಈಗ ಬಿಡುಗಡೆ ಮಾಡಿದ್ದಾರೆ. ಬಜಾಜ್ ಫ್ರೀಡಮ್ ಬೈಕ್ ಒಂದು ಬಟನ್ ಒತ್ತಿದರೆ ಚಲಿಸುವಾಗ ಪೆಟ್ರೋಲ್ ಮತ್ತು ಸಿಎನ್ಜಿ ನಡುವೆ ಬದಲಾಯಿಸಬಹುದು. ಸಿಎನ್ಜಿ ಚಾಲಿತ ಕಾರುಗಳು ಒಂದು ದಶಕಕ್ಕೂ ಹೆಚ್ಚು ಆದರೂ ಸಿಎನ್ಜಿ ಚಾಲಿತ ಬೈಕ್ ಬರುತ್ತಿರುವುದು ಇದೀಗ ಮೊದಲ ಬಾರಿಗೆ ಮಾತ್ರ. ಭಾರತಕ್ಕೆ ಮಾತ್ರವಲ್ಲದೆ ವಿಶ್ವದಲ್ಲೇ ಇದೇ ಮೊದಲ ಸಿಎನ್ಜಿ ಬೈಕ್. ಈ ಹೊಸ ಬಜಾಜ್ ಫ್ರೀಡಮ್ ಸಿಎನ್ಜಿ ಬೈಕ್ನ ಇತರ ವಿಶೇಷತೆಗಳನ್ನ ನೋಡುವುದಾದರೆ, ಈ ಹೊಸ ಬಜಾಜ್ ಫ್ರೀಡಮ್ ಸಿಎನ್ಜಿ ಬೈಕ್ನ ಬೆಲೆಯು 95,000 ಟಾಪ್ ಎಂಡ್ ಮಾದರಿಗೆ 110,000 ಇದೆ. ಈ ಬೆಲೆಗಳು ಎಕ್ಸ್ ಶೋರೂಮ್ ಪ್ರಕಾರವಾಗಿದ್ದು, ಸಿಎನ್ಜಿ ಚಾಲಿತ ಮೋಟಾರ್ ಸೈಕಲ್ ಸಾಮಾನ್ಯ ಪೆಟ್ರೋಲ್ ಬೈಕಿಗೆ ಹೋಲಿಸಿದರೆ ಇಂಧನದ ವೆಚ್ಚವನ್ನು 65% ಕಡಿಮೆ ಮಾಡುತ್ತದೆ ಎಂದು ಕಂಪನಿ ಮೂಲಗಳು ತಿಳಿಸಿವೆ. ಇನ್ನು ಈ ಒಂದು ಬೈಕ್ನ ಇತರ ವಿಶೇಷತೆಗಳನ್ನ ನೋಡೋದಾದರೆ, ಬಜಾಜ್ ಫ್ರೀಡಮ್ 125 ಬೈಕ್ ಡ್ರಮ್ ಎಲ್ಇಡಿ ಮತ್ತು ಡಿಸ್ಕ್ ಎಲ್ಇಡಿ ಎಂಬ 3 ರೂಪಾಂತರಗಳಲ್ಲಿ ಲಭ್ಯವಿದೆ. ಬಜಾಜ್ ಫ್ರೀಡಮ್ ಸಿಎನ್ಜಿ ಬೈಕ್ ಬಿಡುಗಡೆಯು ಇಂತಹ ತಂತ್ರಜ್ಞಾನವನ್ನು ಹೆಚ್ಚಿನ ಮಾದರಿಗಳಿಗೆ ಕೊಂಡೊಯ್ಯಲು ದಾರಿ ಮಾಡಿಕೊಟ್ಟಿದ್ದು, ಬಜಾಜ್ ಫ್ರೀಡಮ್ ಒಂದು ಕಂಪ್ಯೂಟರ್ ಕ್ಲಾಸ್ ಮೋಟರ್ ಸೈಕಲ್ ಆಗಿದೆ. ಇದರಲ್ಲಿಯೇ ನಿಮಗೆ ಸಿಎನ್ಜಿ ಟ್ಯಾಂಕ್ ಅನ್ನು ಕೂಡ ಅಳವಡಿಸಲಾಗಿದೆ. ಈ ಹೊಸ ಬಜಾಜ್ ಸಿಎನ್ಜಿ ಬೈಕ್ ಸ್ಪೋರ್ಟಿ ಲೈಟಿಂಗ್, ಎಲ್ಇಡಿ ಹೆಡ್ ಲ್ಯಾಂಪ್, ಬ್ಲೂಟೂತ್ ಕನೆಕ್ಟಿವಿಟಿ, ಗ್ರಾಫಿಕ್ಸ್ನೊಂದಿಗೆ ಡ್ಯುಯಲ್ ಕಲರ್ ಸ್ಕೀಮ್ ಮತ್ತು ಫಸ್ಟ್ ಇನ್ ಕ್ಲಾಸ್ ಲಿಂಕ್ಡ್ ಮೋನೋಶಾಕ್ ಸಸ್ಪೆನ್ಷನ್ ಅನ್ನು ಕೂಡ ಪಡೆಯುತ್ತೆ. ಇನ್ನು ಬೈಕ್ನ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ, ಈ ಬೈಕ್ ಡಿಸ್ಕ್ ಬ್ರೇಕ್ ಸೆಟಪ್ನೊಂದಿಗೆ ಆಲ್ ಡ್ರಮ್ ರೂಪಾಂತರವು ಕೂಡ ಲಭ್ಯವಿದೆ. ಇನ್ನು ಮುಖ್ಯವಾಗಿ ಈ ಒಂದು ಬೈಕ್ನ ಹೃದಯವಾಗಿರುವಂತಹ ಇಂಜಿನ್ ಬಗ್ಗೆ ಮಾತಾಡೋಣ. ಈ ಬೈಕ್ನ ಪವರ್ ಟ್ರೈನ್ ಬಗ್ಗೆ ಹೇಳುವುದಾದರೆ, ಬಜಾಜ್ ಫ್ರೀಡಮ್ ಬೈಕ್ನಲ್ಲಿ 125 cc ಎಂಜಿನ್ ಅನ್ನು ಹೊಂದಿದ್ದು, ಇದು ನಿಮಗೆ 9.5 PS ಪವರ್ ಮತ್ತು 9.7 Nm ಟಾರ್ಕ್ ಅನ್ನು ಕೂಡ ಉತ್ಪಾದನೆ ಮಾಡುತ್ತೆ. ಇನ್ನು ಇದರ ಒಂದು ಸಿಎನ್ಜಿಯ ಒಂದು ಶೇಖರಣೆ ಏನಿದೆ, ಆ ಸ್ಟೋರೇಜ್ ಏನಿದೆ, ಅದನ್ನು ಸೀಟಿನ ಕೆಳಗೆ ಬಜಾಜ್ ಸಂಯೋಜನೆ ಮಾಡಿದೆ. ನಿಮಗೆಲ್ಲ ಒಂದು ಸಂಶಯ ಮೂಡೇ ಮೂಡುತ್ತೆ, ಸಿಎನ್ಜಿ ಬೈಕ್ ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಡ್ಬೋದು ಅಂತ. ಸೊ ಮೈಲೇಜ್ ಬಗ್ಗೆ ಮಾತಾಡೋದಾದರೆ, 2 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಸೀಟ್ನ ಮುಂದೆ ಇದ್ದು, ಈ ಎರಡೂ ಟ್ಯಾಂಕ್ಗಳು ಅಂದರೆ ಸಿಎನ್ಜಿ ಮತ್ತು ಪೆಟ್ರೋಲ್ ಎರಡೂ ಕೂಡ ಸೇರಿ 330 ಕಿಲೋಮೀಟರ್ಗಳ ರೇಂಜನ್ನು ಈ ಬೈಕ್ ನಿಮಗೆ ಕೊಡುತ್ತೆ. ಸಿಎನ್ಜಿಯಲ್ಲಿ ಚಲಿಸುವಾಗ ಪ್ರತಿ ಕಿಲೋಗ್ರಾಮ್ಗೆ, ಅಂದರೆ ಪ್ರತಿ ಕೆಜಿ ಸಿಎನ್ಜಿಗೆ 102 ಕಿಲೋಮೀಟರ್ಗಳ ಮೈಲೇಜನ್ನು ಈ ಒಂದು ಬೈಕ್ ಕೊಡುತ್ತೆ. ಇನ್ನು ನೀವು ಸಿಎನ್ಜಿಯಲ್ಲೇ ಈ ಒಂದು ಬೈಕ್ನ ಚಾಲನೆ ಮಾಡೋದಾದರೆ, ಚಾಲನೆಯ ವೆಚ್ಚ ಏನಿದೆ 50% ನಿಮಗಿದು ಕಡಿತಗೊಳಿಸುತ್ತೆ. 26% ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದರ ಹೊರಸೂಸುವಿಕೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇನ್ನು ಶುದ್ಧ 125 cc ಪೆಟ್ರೋಲ್ ಮೋಟರ್ ಸೈಕಲ್ಗಳಿಗೆ ಹೋಲಿಸಿದರೆ 5 ವರ್ಷಗಳಲ್ಲಿ 75,000 ಇಂಧನ ವೆಚ್ಚವನ್ನು ಉಳಿಸಲು ಇದು ಈ ಒಂದು ಮಾಲೀಕರಿಗೆ ಅನುವು ಮಾಡಿಕೊಡುತ್ತೆ, ಈ ಒಂದು ಹೊಸ ಸಿಎನ್ಜಿ ಬೈಕ್. ಇನ್ನು ಬಜಾಜ್ ಫ್ರೀಡಮ್ 125 ಸಿಎನ್ಜಿ ಬೈಕ್ಗಳ ಬುಕಿಂಗ್ ಈಗಾಗಲೇ ಓಪನ್ ಆಗಿದ್ದು, ಡೆಲಿವರಿಗಳು ಮೊದಲು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಪ್ರಾರಂಭವಾಗುತ್ತದೆ, ಅದಾದಮೇಲೆ ಉಳಿದ ರಾಜ್ಯಗಳಿಗೆ ಹಂತ ಹಂತವಾಗಿ ಪ್ರಾರಂಭವಾಗುತ್ತೆ. ಇದಿಷ್ಟು ಬಜಾಜ್ನ ಹೊಸ ಸಿಎನ್ಜಿ ಬೈಕ್ ಫ್ರೀಡಮ್ 125 ಸಿಎನ್ಜಿ ಬಗ್ಗೆ. ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ, ಆ್ಯಂಡ್ ನೀವೇನಾದರೂ ಇದನ್ನ ಬೈ ಮಾಡೋ ಪ್ಲ್ಯಾನಲ್ಲಿದ್ರು ಕೂಡ ನಮಗೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗೆ ಡ್ರೈವ್ ಸ್ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್, ಸೈನಿಂಗ್ ಆಫ್.